ಇವತ್ತು ಕೊಪ್ಪಳ ಜಿಲ್ಲೆಯಿಂದ ಕಾರಣ ಇತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆ ನಾಮಪತ್ರ ಸಲ್ಲಿಸಿದ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಪುನಃ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಈ ಭಾಗದ ಜನನಾಯಕರು ಹಿರಿಯ ನಾಯಕರಾದಂಥ ಜನಾರ್ದನ್ ರೆಡ್ಡಿಯವರು, ರಾಜ್ಯಸಭಾ ಸದಸ್ಯರಂತ ಪಾಂಡ್ಯ ಸಾಹೇಬರವರು, ನಮ್ಮ ಹಿರಿಯರು ಮಾರ್ಗದರ್ಶಿಗಳಂತ ವಿರೂಪಾಕ್ಷಪ್ಪನವರು, ಮತ್ತು ಅವಳಿ ಪಾರ್ಟಿಯ ಅಂದರೆ ಮೈತ್ರಿ ಪಾರ್ಟಿಯ ಉಸ್ತುವಾರಿಗಳಂತ ಚಂದ್ರಶೇಖರ್ ನಮ್ಮವರೇ, ಮತ್ತು ಎಲ್ಲ ನಾಯಕರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಹಂಗಾಗಿ ವಿಶೇಷವತ್ತು ಏನಂದ್ರಿಗಿನ ಒಂದು ಕಡೆ ಇವತ್ತು ಶ್ರೀರಾಮನವಮಿ ನಡೀತಾ ಇದೆ, ಹಬ್ಬ ನಡೀತಾ ಇದೆ. ಇವತ್ತು ಹಬ್ಬ ನಡೆಯುವಂತಹ ಸಂದರ್ಭದಲ್ಲಿ ಏನು ಡಾಕ್ಟರ್ ನಮ್ಮ ಬಸವರಾಜ್ ಅವರು ನಾಮಪತ್ರ ಸಲ್ಲಿಸಿದಂಥದ್ದು ಭಾಳಷ್ಟು ಸಂತೋಷವಾದಂಥ ಸುದ್ದಿ. ಹಂಗಾಗಿ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಅನ್ನೋಂಥದ್ದು ಅದೊಂದು ಬ್ರೈನ್ ಡೆಡ್ ಆದಂಥ ಪಾರ್ಟಿ. ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅದನ್ನು ಮೇಲೆತ್ತಬೇಕಂದರೆ ಯಾರೇ ಪ್ರಯತ್ನವನ್ನು ಮಾಡಿದರೆ ಕೂಡ ಅದು ಮೇಲೆತ್ತಕ್ಕೆ ಆಗ್ಲಾದಂಥ ಪರಿಸ್ಥಿತಿ ಇವತ್ತು ಬಂದು ತಲುಪಿದೆ. ಅದೊಂದು ಬ್ರೈನ್ ಡೆಡ್ ಪಾರ್ಟಿ ಆಗಿದೆ. ಕಾಂಗ್ರೆಸ್ ಅವರು ಇವತ್ತು ಆ ಸಂಸ್ಕೃತಿಯನ್ನು ರೇವಡಿ ಸಂಸ್ಕೃತಿ ಅಂದರೆ ಗೊತ್ತಾಗ್ತಲ್ಲ, ಆ ರೇವಡಿ ಸಂಸ್ಕೃತಿ ಅಂತ ಕಾಂಗ್ರೆಸ್ ಪಾರ್ಟಿಗೆ ಮುಂದಿನ ದಿನಗಳಲ್ಲಿ ಏನು ಈ ಏನೇನೋ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಎಲ್ಲರಿಗೂ ಜನರಿಗೆ ಒಂದು ರೀತಿ ಅವರಿಗೆ ಭ್ರಮೆ ಬರೋಂಥ ರೀತಿಯಲ್ಲಿ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ದೇಶದಲ್ಲಿ ಇವತ್ತು ಆ ರೇವಡಿ ಸಂಸ್ಕೃತಿಯನ್ನು ದಿವಾಳಿಸುವಂಥ ಕೆಲಸ ಇವತ್ತು ಎಲ್ಲ ಅವರು ಆಶ್ವಾಸನೆಗಳು ಗ್ಯಾರಂಟಿಗಳು ಏನೋ ಕೊಟ್ಕೊಳ್ತಾ ಬಂದಿದೆ. ಹಂಗಾಗಿ ಬಹುಶಃ ಇವತ್ತು ಅವ್ರಿಗೆ ಯಾವುದೇ ವಿಚಾರಗಳು ತಗೊಂಡ್ರೆ ಜನನಾಯಕ ಆದಂಥ ಈ ದೇಶದಲ್ಲಿ 140 crore ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ದೇಶದ ಅಭಿವೃದ್ಧಿ ಗ್ಯಾರಂಟಿ, ನರೇಂದ್ರ ಮೋದಿಜಿಯವರ ದೇಶದ ಅಭಿವೃದ್ಧಿ ಗ್ಯಾರಂಟಿಯಲ್ಲಿ ಬಲಿಷ್ಠ ಭಾರತವನ್ನು ಕಟ್ಟಬೇಕನ್ನೋ ಕಾರಣದಿಂದ ಬಲಿಷ್ಠ ಭಾರತ ದೇಶದ ಅಭಿವೃದ್ಧಿ ಭಾರತವನ್ನು ಈ ಗ್ಯಾರಂಟಿಗಳ ಮೂಲಕ ಮೋದಿಜಿಯವರ ಗ್ಯಾರಂಟಿ ಅನ್ನೋಂಥದ್ದು ಪುನಃ ಜನರಿಗೆ ಒಂದು ರೀತಿ ತಿಳಿಸುವಂತ ಕೆಲಸ ಮಾಡಿದನ ನರೇಂದ್ರ ಮೋದಿಜಿಯವರು 2 times ಪ್ರಧಾನಮಂತ್ರಿಗಳು ಆಗಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಬಾರಿ 400 crore ದಾಟಬೇಕು. ಈ 400 crore ಗಡಿ ದಾಟಬೇಕಾದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಕೂಡ ನಮ್ಮ ಡಾಕ್ಟರ್ ಬಸವರಾಜ್ ಅವ್ರನ್ನ ಗೆಲ್ಲಿಸಿ ಕಳಿಸ್ಬೇಕು. ಜೊತೆಲಿ ಬಳ್ಳಾರಿಯಲ್ಲಿ ನಾನು ಕೂಡ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ಇವತ್ತು ಜನರು ಈ ಭಾಗದ ಜನರು ಆ ಭಾಗದ ಜನರು ಒಂದು ಅನ್ಯೂನವಾದಂತಹ ಸಂಬಂಧಗಳಿದಾವೆ, ರಾಯಚೂರು ಭಾಗದ ಜನರು ಕೂಡ ಒಂದು ಅನ್ಯೂನವಾದಂತಹ ಸಂಬಂಧಗಳಿದಾವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದಂತ ಎಲ್ಲ ಜಿಲ್ಲೆಯ ಜನರಿಗೆ ಸಂಬಂಧಿಕರು ಬಂಧು ಬಳಗ ಎಲ್ಲ ಇರೋ ಕಾರಣ ಒಟ್ಟಾರೆ ಕಳೆದ ಚುನಾವಣೆಯಲ್ಲಿ ಬೀದರ್ದಿಂದ ಕಲಬುರಗಿ, ಕಲಬುರಗಿಯಿಂದ ಕೊಪ್ಪಳ, ಕೊಪ್ಪಳದಿಂದ ಬಳ್ಳಾರಿ, ಬಳ್ಳಾರಿಯಿಂದ ರಾಯಚೂರು ತನಕ ಕೂಡ ಈ 6 ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಈ ಬಾರಿ ಕೂಡ 6 ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತಿದೆ. ನರೇಂದ್ರ ಮೋದಿಜಿಯವರ ಆಶೀರ್ವಾದ, ಯಡಿಯೂರಪ್ಪರ ಆಶೀರ್ವಾದ ಇಟ್ಟಾರ. ಯಾಕಂದ್ರೆ ಅವ್ರು ಸ್ವಚ್ಛಾಗಿರೋ ಕಾರಣ ಇವತ್ತು ಯಾರು ನಿಲ್ಲಕ್ಕೆ ರೆಡಿ ಆಗ್ಲಿಲ್ಲ. ಒಂದು ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಹೊರಟಾಗ್ಬಿಟ್ಟಾರೆ, ಅವ್ರು ನಿಲ್ಲಕ್ಕೆ ರೆಡಿ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಅಮೇಥಿ ಉತ್ತರ ಪ್ರದೇಶನ ಬಿಟ್ಟು ವಯನಾಡಕ್ಕೆ ಹೋಗ್ಯಾರ. ಅವ್ರು ಕೂಡ ಅಲ್ಲಿ ಮೋದಿಜಿಯವರು ಹೊಡೆತಕ್ಕೆ ಮತ್ತು ಆದಿತ್ಯನಾಥ್ ಹೊಡೆತಕ್ಕೆ ಅವರು ಅಲ್ಲಿ ತಡೀತಾ ಇಲ್ಲ. ಶ್ರೀರಾಮಚಂದ್ರ ಪ್ರಭು ಅಲ್ಲಿ ಉತ್ತರ ಪ್ರದೇಶದಲ್ಲೇ ಇರೋ ಕಾರಣ ಹಂಗಾಗಿ ಅವರು ಪ್ರಿಯಾಂಕಾ ಗಾಂಧಿ ಅವರನ್ನು ನಿಲ್ತಿರಂದ್ರೆ ಇಲ್ಲ ಎಬರ್ ನಿಲ್ಲ ಮೈ ನೈಟ್ ಇರ್ತಾವೆ ಮೈ ಎಬರ್ ಏ ನರೇಂದ್ರ ಮೋದಿಜಿ ಅವರೇ ಲೀಡರ್ ಯೋಗಿ ಆದಿತ್ಯನಾಥ್ ಏನೋ ದೋನೋ ಫೋರ್ತ್ ಡೇಂಜರಸ್ ಲೀಡರ್ ಅಂತೇಳಿ ಅವರು ಅಲ್ಲಿ ಬಿಟ್ಟು ಹೋಗ್ಯಾರ. ಇವತ್ತು ಮಲ್ಲಿಕಾರ್ಜುನ್ ಸಾಹೇಬರು ಅವರು ACC ಅಧ್ಯಕ್ಷರಾಗಿದ್ದಾರೆ, ಅವ್ರು ಕೂಡ ನಿಲ್ಲಕ್ಕೆ ರೆಡಿ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಅವ್ರ ಜೊತೆಲಿ ಹೋದಂಥ ಇಂಡಿಯನ್ ಒಕ್ಕೂಟ ಎಲ್ಲ ಕೂಡ ಒಡೆದೋಗಿ ಅವ್ರು ಸಿಂಗಲ್ ಆಗಿ ನಿಂತಾರೆ. ಇವತ್ತು ಅವ್ರ ಪಾರ್ಟಿ ಇಡೀ ದೇಶದಲ್ಲಿ ಸ್ವಚ್ಛತಲ್ಲ, ಜನ ಕಸಬರಿಗೆ ಹಿಡ್ಕೊಂಡು ಜಾಡಿಸ್ಬಿಟ್ಟಾರೆ. ಎಲ್ಲಿ ಕೂಡ ಇವತ್ತು ಅಡ್ರೆಸ್ ಇಲ್ಲ. ಇವತ್ತು 2 ಸಂಖ್ಯೆ ಕೂಡ ದಾಟುತ್ತಿಲ್ಲ ಗೊತ್ತಿಲ್ಲ. ಅಪೋಸಿಷನ್ದಲ್ಲಿ ಕೂಡ ಅವ್ರಿಗೆ ಯೋಗ್ಯತೆ ಇರ್ತದೆ, ಯೋಗ್ಯತೆ ಅಲ್ಲ ಸಾರಿ ಆ ಮಾತಾಡಬಾರ್ದು, ಅವ್ರಿಗೆ ಅಷ್ಟೊಂದು ಶಕ್ತಿ ಇದೆಲ್ಲ ಗೊತ್ತಿಲ್ಲ. ಆಗ್ಲಿ ಬಹುಶಃ ಅಪೋಸಿಷನ್ನಲ್ಲಿ ಕೂಡಕ್ಕಾದ ಸಂಖ್ಯೆ ಇಲ್ಲದಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಆಗಿದೆ. ಅದೆಲ್ಲ ತಪ್ಪಾಗ್ಬೋದು. ಯಾಕಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮನ್ನು ಬೆಳೆಸಿದ್ದಾರೆ. ಬೆಳೆಸುವಂಥ ಟೈಮಲ್ಲಿ ಕೆಲವೊಂದ್ಸರಿ ಅವತ್ತು ವಯಸ್ಸಿದ್ದಂಥ ಟೈಮಲ್ಲಿ ಅವತ್ತು ಚುರುಕಾಗಿ ರಾಜಕಾರಣ ಮಾಡಿಕೊಂಡು ಕೆಲವೊಂದ್ಸರಿ ಒಳ್ಳೆಯದು ಕೆಲವೊಂದ್ಸರಿ ಕೆಟ್ಟದಾದಂಥ ಟೈಮಲ್ಲಿ ಆ ಸಂದರ್ಭದಲ್ಲಿ ಅವಾಗ ಜನರು ಗುರುತಿಸಿರ್ಬೋದು. ಇವತ್ತು ಬೇರೆ ಬೇರೆ ಕಾರಣದಿಂದ ಜನಾರ್ದನ್ ರೆಡ್ಡಿಯವರು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿ. ಅವ್ರು ಬೇರೆ ಬೇರೆ ಕಾರಣಗಳಿಂದ ದೂರ ಇರೋ ಕಾರಣ ಇವತ್ತು ಪಾರ್ಟಿ ನನ್ನ ಮನೆ ಹಿಡಿದಂಥ ಚುನಾವಣೆ ನಾವು ಕೂಡ ಸೋತಿದ್ದೆ, ನಾನು ಸೋತೋಗ್ಬಿಟ್ಟಿದ್ದೆ.
ಇವತ್ತು ಪಾರ್ಟಿ ಎಂತ ಪರಿಸ್ಥಿತಿಯಲ್ಲೂ ರಾಮಲನ್ ತೋರ್ನ ಕಳ್ಕೋಬಾರ್ದು ಅಂತ ಕಾಣುತ್ತೆ. ಇವತ್ತು ಜನಾರ್ದನ್ ರೆಡ್ಡಿ ಅವರ ಪಕ್ಷವನ್ನು ವಿಲೀನ ಮಾಡೋದ್ ಮೂಲಕ ಮೈತ್ರಿ ಪಕ್ಷ JDS ಕೂಡ ಒಂದಾಗಿ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಇವತ್ತು ಚುನಾವಣೆ ಮಾಡ್ತಾ ಇದೀವಿ. ಜನಾರ್ದನ್ ರೆಡ್ಡಿ ಅವರು ಇವತ್ತು ಒಂದಾಗಿರೋ ಕಾರಣ ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ ಇನ್ನಷ್ಟು ದೊಡ್ಡ ಶಕ್ತಿಯಾಗಿ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಪಾರ್ಟಿಗೆ ಇನ್ನು ಜನರು ಕೂಡ ಇವತ್ತು ಅವಕಾಶ ಮಾಡಿಕೊಡುವಂಥ ಕೆಲಸ ಮಾಡ್ತಾರೆ. ನರೇಂದ್ರ ಮೋದಿ ಜೊತೆಗೆ ನೀವು ಹೇಳೋದು ಮೋದಿ ಗ್ಯಾರಂಟಿ ಹೇಳ್ತೀವಿ ಅಲ್ಲ, ಮೋದಿ ಗ್ಯಾರಂಟಿ ಅಂದ ತಕ್ಷಣ ಅದು ಒಂದು ರೀತಿ ಕ್ರೆಡಿಬಿಲಿಟಿಯ ಗ್ಯಾರಂಟಿ. ಯಾಕಂದ್ರೆ ಇವತ್ತು ನರೇಂದ್ರ ಮೋದಿಜಿಯವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೇಶದಲ್ಲಿ ಹೇಳಾರ್ದಂಥ ಕೊಡ ವ್ಯಕ್ತಿ ನರೇಂದ್ರ ಮೋದಿಜಿಯವರು. ಇವತ್ತು ಹೇಳಿ ಕೊಡಲಾರ್ದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಹಂಗಾಗಿ ಹೇಳಿ ಭಾಳಷ್ಟು ಕಡೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದು ಆ ಜನರೇ ಅಲ್ಲ ಅವ್ರನ್ನ ಪಾರ್ಟಿಗಳನ್ನು ಉದಾಹರಣೆಗೆ ರಾಜಸ್ಥಾನದಲ್ಲಿ ಕೂಡ ಸೋಲಿಸ್ಬಿಟ್ರು. ಇವತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ಹಳ್ಳಿಗೆ ಹೋದ್ರು ಎಲ್ಲಿ ಕೂಡ 20% ಗಿಂತ ಹೆಚ್ಚು ಜನರಿಗೆ ಯಾವ್ದು ತಲುಪ್ತಾ ಇಲ್ಲ. 80% ಜನರು ಉದಾಹರಣೆ ಆಗಿದೆ. ಈ ಸರ್ಕಾರ ಒಂದೇ ವರ್ಷದಲ್ಲಿ ಫೇಲ್ ಆಗ್ಬಿಟ್ಟಿದೆ, ಕಳ್ಕೊಂಡ್ಬಿಟ್ಟಿದೆ. ಏನೇ ಮಾಡಿದ್ರು ಜನರು ವಿಶ್ವಾಸ ಎಂದುಕೊಂಡು 136-137 ಸ್ಥಾನ ಗೆಲ್ಸಿದ್ರು. ಆ ವಿಶ್ವಾಸವನ್ನು ಉಳಿಸ್ಕೊಳಕ್ಕೆ ಈ ಸರ್ಕಾರ ಕಡೆ ಆಗ್ಲಿಲ್ಲ. ಯಾಕಂದ್ರೆ ಉದಾಹರಣೆಗೆ ಈ ಸರ್ಕಾರ ಬಂದಂತ ಟೈಮಲ್ಲಿ ಇವ್ರ ಪರಿಸ್ಥಿತಿ ₹1 ಹಣಕಾಸಿನ ವ್ಯವಸ್ಥೆಯಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ಒಂದು ನೋಡ್ಸಿರ್ಲಿಲ್ಲ. ನಾವು ಒಂದು ಕಡೆ ಇಲ್ಲಪ್ಪ, ನಮ್ಮಿಂದ ನಮ್ಮ ಸರ್ಕಾರ ಬಂದು 12 ತಿಂಗಳಾಗಿದೆ, ಯಾರಿಗೆ ಶಾಸಕರಿಗೆ ಅನುದಾನ ಕೊಡಕ್ಕೆ ಅವ್ರಿಗೆ ಹಣ ಇಲ್ಲ, ಸರ್ಕಾರಿ ನೌಕರಸಿಗೆ ಸಂಬಳ ಕೊಡಕ್ಕೆ ಹಣ ಇಲ್ಲ, ರೈತರು ಬರಗಾಲ ಬಂದಿದ್ದಾರೆ ರೊಕ್ಕ ಕೊಡಕ್ಕೆ ಹಣ ಇಲ್ಲ, ಖಜಾನೆ ಖಾಲಿ ಮಾಡ್ಕೊಂಡು ಕುಂತ್ಕೊಂಡು ಇವಾಗ ಏನು ಮಾಡ್ತಾ ಇದ್ದಾರೆ ಗೊತ್ತು? ಸುಮ್ಮನೆ ಗಾಳಿಯಾಗಿ ಗಾಳಿ ಮಾತುಗಳು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನರನ್ನ ಆಕಸ್ಮಿಕವಾಗಿ ಅವ್ರು ಹೇಳಿದಂಥ ಮಾತುಗಳು ಉಳಿಸ್ಕೊಳ್ಳೋ ಸಲುವಾಗಿ ಜನರ ಮಧ್ಯದಲ್ಲೆಲ್ಲ ಕಾರ್ಯಕ್ರಮ ಮುಟ್ಟಿದ್ರು, ಜನರ ಮಧ್ಯದಲ್ಲೂ ಕಾರ್ಯಕ್ರಮಗಳು ಮುಟ್ಟಿಲ್ಲ. ಹಂಗಾಗಿ ಈ ಸರ್ಕಾರ ಫೇಲ್ ಆಗಿದೆ. ಲೋಕಸಭೆಯಲ್ಲಿ ನರೇಂದ್ರ ಮೋದಿಜಿ ಗ್ಯಾರಂಟಿ ಮೂಲಕ ಅವ್ರ ಗ್ಯಾರಂಟಿನ ಅವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ಅವ್ರ ಎದುರುಗಡೆ ಇವ್ರು ಯಾವ ಗ್ಯಾರಂಟಿಗಳು ಕೆಲಸ ಮಾಡ್ತಾರೆ. ನಾಯಕ ಈ ಭಾಗದಲ್ಲಿ ನಮ್ಮೆಲ್ಲರಿಗೂ ಸ್ವಲ್ಪ ಬೇಸರ ಇದೆ. ಯಾಕಂದ್ರೆ ಕಡಿ ಸಂಗಣ್ಣ ಸಾಹೇಬ್ರವರು ನಮ್ಮ ಮುಂಚೆಯಿಂದ ಕೂಡ ಈ ಪಾರ್ಟಿ ಸಂಘಟನೆ ಮಾಡುವಂತ ವಿಚಾರ ಆಗಿರ್ಬೋದು, ರಾಜಕಾರಣದಲ್ಲಿ ಅನೇಕ ಚುನಾವಣೆಗಳು ನಾವು ಅವ್ರು ಕಲಿತು ಮಾಡಿದ್ವಿ. ನಮ್ಮ ಪಾರ್ಟಿಯಿಂದ ಅವರು ಬೇರೆ ಕಡೆ ಹೋಗಿದ್ದಕ್ಕೋಸ್ಕರವಾಗಿ ಸ್ವಲ್ಪ ಬೇಸರ ಇದೆ. ಹಂಗಾಗಿ ಇವತ್ತು ಎಲ್ಲ ಬೇಸರಗಳನ್ನು ಮಾಧ್ಯಮದ ಮುಂದೆ ನಾನು ಮಾತಾಡೋಕ್ಕೋಗಲ್ಲ. ನಾನು ಅವ್ರ ಹತ್ರ ಮಾತಾಡಿ ಸಂಪರ್ಕದಲ್ಲಿದ್ದೆ. ಅವರು ಯಾವ ವಿಚಾರಕ್ಕೋಸ್ಕರವಾಗಿ ನಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ಅಂತ ವಿಚಾರದ ಬಗ್ಗೆ ನಾನು ತಿಳ್ಕೊಂತೀನಿ. ಯಾಕಂದ್ರೆ ಕಡೆಗಣಿಸಿದ್ರು ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಮಾತಾಡ್ತೇನೆ ಅವ್ರ ಜೋಡಿ. ಜನಾರ್ದನ್ ರೆಡ್ಡಿ ಬಿಟ್ಟು ಇದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ನಾನು ಅವ್ರ ಬಗ್ಗೆ ಆಂತರಿಕವಾಗಿ ಮಾತಾಡಿ ಏನಾಗಿದೆ, ಅವ್ರು ಯಾಕೆ ಹಿಂಗ ಆಗಿದೆ. ಆಲ್ರೆಡಿ ಹೋಗಿರೋದ್ರಿಂದ ನೀವು ಪರ್ಸನಲ್ ಆಗಿ ಮಾಡಿದ್ರು ಮಾತಾಡಿದ್ರು ಏನ್ ಪ್ರಯೋಜನ ಏನಿರಲಿಲ್ಲ. ಮೊದಲು ಮಾತಾಡಿದ್ರೆ ನೋಡ, ನನ್ಗೆ ವಿಶ್ವಾಸ ಇದೆ ಇಡೀ ದೇಶದ ಜನರು ಮೋದಿಜಿ ಅಂತಾರ. ನಮ್ಮ ಕರಡಿ ಸಂಘಣ್ಣ ಸಾಹೇಬ್ರುಗಳು ಅವ್ರ ಜೊತೆಲೆ ನಾನು 2014 ಅವ್ರ ಜೊತೆಲೆ ಅವ್ರ ಸಮ್ಮುಖದಲ್ಲಿ ನಾವೆಲ್ಲರಿಗೂ ಆಯ್ಕೆ ಆದಂತವ್ರು. ಬೇರೆ ಬೇರೆ ಕಾರಣದಿಂದ 19 ಇವತ್ತು ಕೂಡ ನಮ್ಮ ಜೊತೆಲಿದ್ದಾರೆ ಅಂತ ವಿಶ್ವಾಸ. ರೆಡ್ಡಿ ಸಾಹೇಬ್ರವ್ರ ಮನವೊಲಿಕೆ ಅವ್ರ ಗೊತ್ತು, ಜನರು ಯಾರು ಏನು ಅನ್ನಂತದ್ದು ಚುನಾವಣೆಗಳು ಕೆಲಸ ಮಾಡ್ತಾರೆ. ಇವತ್ತು ಕೂಡ ಮೋದಿನೇ ಅಂತಾರೆ. ಅವ್ರ ಮನಸ್ಸಲ್ಲಿ ಮೋದಿ ಇದೆ. ಬೇರೆ ಬೇರೆ ಕಾರಣಗಳಿಂದ ಹೊರಗಡೆ ಹೋಗಿರ್ಬೋದಲ್ಲ, ಅವ್ರ ಮನಸ್ಸಲ್ಲಿ ಅವ್ರ ಆತ್ಮದಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಮೋದಿ ಅನ್ನೋದೇ ಇರ್ತದಾಗ್ಲಿ, ದೇಶ ಅನ್ನೋದೇ ಇರ್ತದಾಗ್ಲಿ, ಅದು ಬಿಟ್ಟರೆ ಬೇರೆ ಏನೇ ಇರ್ತದೆ ಕೂಡ ಪಾರ್ಟಿ ಜೊತೆಲೇ ಇರ್ತದೆ. ನಾನು ಅವ್ರ ಬಗ್ಗೆ ದೊಡ್ಡ ನಾಯಕರಿದಾರ, ಅವ್ರ ಬಗ್ಗೆ ಪ್ಲಸ್ ಮೈನಸ್ ಬಗ್ಗೆ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಅವರು ನಮ್ಮ ನಾಯಕರಿದಾರ, ನಮ್ಮ ನಾಯಕರಿದಾರ. ಇವತ್ತು ದೇಶದ ಸಲುವಾಗಿ ಬೇರೆ ಬೇರೆ ಕಾರಣಗಳಿಂದ ವೈಯಕ್ತಿಕವಾಗಿ ದೂರ ಆಗಿದ್ರು ಕೂಡ ಅವ್ರ ಮನಸ್ಸಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.